ನನ್ನ ರಿಸಲ್ಟ್ ಬಂತು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಲೋಕ್ ವಿಧಾನಸಭಾ ಚುನಾವಣೆಗಳಂತ ರಿಸಲ್ಟ್ ನಿಮಗೆ ಗೊತ್ತೇ ಇದೆ ಎಕ್ಸಿಟ್ ಪೋಲ್ಗಳನ್ನು ನಾವೇ ವಿವರವಾಗಿ ಮಾತಾಡಿದ್ವಿ ಎಕ್ಸಿಟ್ ಪೋಲ್ಗಳ ಬಗ್ಗೆ ಎರಡೂ ಕಡೆ ಬಿ ಜೆ ಪಿ ಸೋಲೋದು ಕನ್ಫರ್ಮು ಜಮ್ಮು ಕಾಶ್ಮೀರದಲ್ಲಿ ಬಿಡಿಯೋದು ಅದು ದಟ್ ಈಸ್ ಡಿಸೈಡೆಡ್ ಮುಸ್ಲಿಮರು ಇವ್ರಿಗೆ ಓಟ್ ಹಾಕೋದಿಲ್ಲ ಹಿಂದೂಗಳ ಪ್ರ ಏನೋ ಸಂಖ್ಯೆ ಜಾಸ್ತಿ ಇರುವ ಜಮ್ಮುನಲ್ಲಿ ಗೆದ್ದು ಬರ್ತಾರೆ ಅದು ಅಧಿಕಾರ ಚಲಾಯಿಸೋದಕ್ಕೆ ಸರ್ಕಾರ ಸ್ಥಾಪಿಸೋದಕ್ಕೆ ಸಾಕಾಗೋದಿಲ್ಲ ಅಲ್ಲಿಯ ಸಂಖ್ಯೆ ಆದ್ದರಿಂದ ಜಮ್ಮು ಕಾಶ್ಮೀರದಲ್ಲಿ ಅಧಿಕಾರಕ್ಕೆ ಬರುತ್ತಾ ಅನ್ನೋ ಪ್ರಶ್ನೆ ಇರಲಿಲ್ಲ ಹರಿಯಾಣದ ಹೆಚ್ಚು ಕಡಿಮೆ ಫಿಕ್ಸ್ ಇತ್ತು ಹತ್ತು ವರ್ಷಗಳ ಆಂಟಿ ಇನ್ಕಂಬನ್ಸಿ ಸತತವಾಗಿ ಎರಡು ಟರ್ಮು ಬಿ ಜೆ ಪಿಯವರು ಅಧಿಕಾರ ನಡೆಸಿದ್ರು ರೈತ ಹೋರಾಟ ಪಂಜಾಬ್ ಮತ್ತು ಹರಿಯಾಣದ ರೈತರು ಸೇರ್ಕಂಡು ಮಾಡಿದಂಥ ಹೋರಾಟ ಅದು ಆ ಮಧ್ಯದಲ್ಲಿ ಕುಸ್ತಿಪಟುಗಳ ಹೋರಾಟ ಒಂದಾಗ್ಬಿಡ್ತು ಆ ಬ್ರಿಜ್ ಭೂಷಣ್ಣು ಲೈಂಗಿಕ ಕಿರುಕುಳ ಕೊಟ್ಟರು ಅಂತ ಕುಸ್ತಿಪಟುಗಳ ಬೀದಿಗಿಳಿದು ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಪದಕಗಳನ್ನಿಟ್ಟು ಬಂದು ಅದೆಲ್ಲದರ ಜೊತೆಗೆ ಈ ಅಗ್ನಿವೀರ್ ವಿವಾದ ಒಂದು ಹರಿಯಾಣದಲ್ಲಿ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಕರ್ನಾಟಕದಲ್ಲಿ ಹೇಗೆ ಕೊಡಗುದಿಂದ ಹೆಚ್ಚು ಸೈನಿಕರು ಭಾರತೀಯ ಸೇನೆಗೆ ಜಾಯ್ನ್ ಆಗ್ತಾರೆ ಬೆಳಗಾವಿನಿಂದ ಹೆಚ್ಚು ಸೈನಿಕರು ಭಾರತೀಯ ಸೇನೆಗೆ ಜಾಯಿನ್ ಆಗ್ತಾರಲ್ಲ ಹಾಗೆ ಪಂಜಾಬ್ ಹರಿಯಾಣದಲ್ಲಿ ಅದೊಂದು ಮಿಲಿಟ್ರಿ ಕಲ್ಚರ್ ಇದೆ ಆಸ್ಪಿರೆಂಟ್ಸ್ ತುಂಬ ಇರ್ತಾರಲ್ಲಿ ಅಂಥವರಿಗೆ ಅಗ್ನಿವೀರ್ ಕೊಟ್ ಅಂದ ತಕ್ಷಣ ಅಂದರೆ ಯು ಡೋಂಟ್ ಹ್ಯಾವ್ ಅ ಪರ್ಮನೆಂಟ್ ಜಾಬ್ ಅಂದಾಗ ಸಹಜವಾಗಿ ಅಲ್ಲೊಂದು ಆಕ್ರೋಶ ಬಂತು ಈ ಎಲ್ಲ ಕಾರಣಗಳಿಗಾಗಿ ಬಿ ಜೆ ಪಿಯಲ್ಲಿ ಸೋಲುತ್ತೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಅದನ್ನೇ ಹೇಳಿದ್ವು ಆದರೆ ಬೆಳಗ್ಗೆ ಎಂಟು ಗಂಟೆದೊಂದು ಟ್ರೆಂಡ್ ಬೇರೆ ಒಂಬತ್ತು ಗಂಟೆದೊಂದು ಟ್ರೆಂಡ್ ಬೇರೆ ಹತ್ತು ಗಂಟೆ ನಂತರದ ಟ್ರೆಂಡೇ ಬೇರೆ ನೋಡು ನೋಡ್ತಾ ಇದ್ದಂತೆ ಬಿ ಜೆ ಪಿ ಸರಳ ಬಹುಮತ ಪಡೆದು ಈಗ ನೋಡಿ ಇ ವಿ ಎಮ್ ಮೇಲೆ ನಮಗೆ ಡೌಟ್ ಇದೆ ಅಂದರೆ ಎರಡು ರಾಜ್ಯಗಳಲ್ಲಿ ಡೌಟ್ ಇದೆ ಅಂತ ಕಾಂಗ್ರೆಸ್ನವ್ರು ಹೇಳಬೇಕು ಅಥವಾ ತೀರ್ಪು ಬಂದಿದೆ ಮತದಾರ ತೀರ್ಪು ಕೊಟ್ಟಿದ್ದಾನೆ ನಾವು ಒಪ್ಕೊಳ್ತೀವಿ ಅಂದರೆ ಎರಡು ರಾಜ್ಯದಲ್ಲಿ ಒಪ್ಕೊಳ್ಬೇಕು ಈಗ ಹಂಗಲ್ಲ ಜಮ್ಮು ಕಾಶ್ಮೀರದಲ್ಲಿ ನಮಗೆ ಗೆಲುವಾಗಿದೆ ಪ್ರಜಾಪ್ರಭುತ್ವಕ್ಕೆ ಗೆಲುವು ಸಂವಿಧಾನಕ್ಕೆ ಗೆಲುವು ಹರಿಯಾಣದಲ್ಲಿ ಇ ವಿ ಎಮ್ ಮೇಲೆ ನಮಗೆ ಡೌಟ್ ಇದ್ದಾವೆ ಈ ಇದು ಈ ಚಾಳಿ ಹೆಂಗಾಗ್ಬಿಟ್ಟಿದೆ ಕಾಂಗ್ರೆಸ್ ಪಕ್ಷದ್ದು ಅಂದರೆ ರಿಸಲ್ಟ್ ಬಂದಾಗ ರಿಸಲ್ಟ್ ಡೇ ದಿವಸ ಕಾಂಗ್ರೆಸ್ ಗೆದ್ದರೆ ತುಂಬ ಜನ ಟ್ವೀಟ್ ಮಾಡ್ತಾರೆ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಓ ಯಾ ಇ ವಿ ಎಮ್ ಸೇಫ್ ಆಯಿತು ಅಂತ ಕಾಂಗ್ರೆಸ್ ಗೆದ್ದು ಬಿಟ್ಟರೆ ಕಾಂಗ್ರೆಸ್ ಹೋತ್ರ ತುಂಬ ಜನ ಹೇಳ್ತಾರೆ ನೋಡಿ ಈಗ ಇ ವಿ ಎಮ್ ಮೇಲೆ ಬ್ಲೇಮ್ ಬರುತ್ತೆ ಇ ವಿ ಎಮ್ ಮೇಲೆ ಬ್ಲೇಮ್ ಬರುತ್ತೆ ಅಂತ ಮತ್ತೊಂದು ಸತ್ಯ ಆಗಿದೆ ಇ ವಿ ಎಮ್ಗಳ ಮೇಲೆ ಸಂಶಯ ಇದೆ ಸ್ವತಃ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ನೆನ್ನೆ ಜಯರಾಮ್ ರಮೇಶ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದು ಬೇರೆ ಅವ್ರ ಜೊತೆಗೆ ಅನೇಕ ಹಿರಿಯ ಮುಖಂಡರು ಹೇಳಿದ್ದು ಬೇರೆ ರಾಹುಲ್ ಗಾಂಧಿಯವರು ಅವರು ಹರಿಯಾಣದ ಅನಿರೀಕ್ಷಿತ ಫಲಿತಾಂಶ ವಿಮರ್ಶಿಸುತ್ತಿದ್ದೇವೆ ನಮಗೆ ಹಲವು ವಿಧಾನಸಭಾ ಕ್ಷೇತ್ರಗಳಿಂದ ದೂರು ಬಂದಿದೆ ಚುನಾವಣಾ ಆಯೋಗಕ್ಕೆ ದೀ ದೂರು ನೀಡುವ ಬಗ್ಗೆ ನಾವು ತಿಳಿಸುತ್ತೇವೆ ನಮಗೆ ಬೆಂಬಲಿಸಿ ಹರಿಯಾ ನಮಗೆ ಬೆಂಬಲಿಸಿದ ಹರಿಯಾಣದ ಜನರಿಗೆ ಧನ್ಯವಾದಗಳು ನಮ್ಮ ಬಬ್ಬರ್ ಶೇರ್ ಕಾರ್ಯಕರ್ತರಿಗೂ ಧನ್ಯವಾದಗಳು ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಹೋರಾಟ ಮುಂದುವರೆಸುತ್ತೇವೆ ರಾಹುಲ್ ಗಾಂಧಿಯವರು ಟ್ವೀಟ್ ಇದು ಸಂಶಯಗಳಿದ್ದಾವೆ ಅಂದರೆ ಏನರ್ಥ ರಿಸಲ್ಟ್ ಹಿಂಗೆ ಯಾಕೆ ಬಂತು ಅನ್ನೋದಕ್ಕೆ ಅನೇಕ ವಿಶ್ಲೇಷಣೆಗಳಿದ್ದಾವೆ ಒಂದು ಆ ಭೂಪಿಂದರ್ ಹೂಡಾ ನಮ್ಕಂಡು ಚುನಾವಣೆಗೆ ಇಳಿದ್ರಿ ಗೆದ್ದಿದ್ರಿ ಮಾತು ಬರ್ತಿರಲಿಲ್ಲ ಸೋತ ಕಾರಣಕ್ಕಾಗಿ ಈ ವಿಶ್ಲೇಷಣೆ ಜಾಟ್ ಸಮುದಾಯ ಹೆಂಗೆ ಹಳೆ ಮೈಸೂರಿನಲ್ಲಿ ಒಕ್ಕಲಿಗರು ಪ್ರಾಬಲ್ಯ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಪ್ರಾಬಲ್ಯನೋ ಹಾಗೆ ಹರಿಯಾಣದಲ್ಲಿ ಜಾಟ್ ಸಮುದಾಯ ಮೇಲ್ವರ್ಗ ಅದು ದೇಶದಾದ್ಯಂತ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗ ಹಿಂದ ವರ್ಗ ಹಿಂದ ವರ್ಗ ಅಂತ ಹೋಗಿ ಹರಿಯಾಣದಲ್ಲಿ ನೀವು ಜಾಟ್ ಸಮುದಾಯವನ್ನು ನಂಬ್ಕೊಂಡು ನಾವು ಜಾಟ್ ನಮ್ಗೆ ಓಟ್ ಹಾಕ್ತಾರೆ ದಿ ಬಿಕಾಸ್ ದ್ಯಾಟ್ ಈಸ್ ದ ಹೈಯೆಸ್ಟ್ ಚಂಕ್ ಇಪ್ಪತ್ತೇಳು ಪರ್ಸೆಂಟ್ ಜಾಟ್ ಅಲ್ಲಿ ಅವ್ರನ್ನ ನಂಬ್ಕೊಂಡು ಚುನಾವಣೆಗೆ ಹೋಗಿದ್ದು ಶೈಲ್ಜಾ ಕುಮಾರಿ ಶೈಲ್ಜಾ ಕುಮಾರಿ ಅಲ್ಲಿನ ಎಸ್ ಸಿ ಲೀಡ್ರು ದಲಿತ್ ಲೀಡ್ರು ಅವ್ರನ್ನ ಸೈಡ್ ಲೈನ್ ಮಾಡಿಬಿಡ್ರಿ ತೊಂಬತ್ತು ಕ್ಷೇತ್ರಗಳ ಪೈಕಿ ಎಪ್ಪತ್ತು ಕ್ಷೇತ್ರದ ಟಿಕೆಟ್ಗಳನ್ನು ಫೈನಲ್ ಮಾಡಿದ್ದು ಭೂಪಿಂದರ್ ಹುಸಿಂಗ್ ಗೂಡ ಶೈಲ್ಜಾ ಅವ್ರಿಗೆ ಒಂಬತ್ತು ಅವ್ರು ಹೇಳಿದ್ರೆ ಒಂಬತ್ತು ಜನರಿಗೆ ಮಾತ್ರ ಟಿಕೆಟ್ ಕೊಟ್ರಿ ಅವ್ರು ಹತ್ತು ದಿವಸ ಚುನಾವಣಾ ಪ್ರಚಾರಕ್ಕೆ ಬರಲಿಲ್ಲ ವೋಟಿಂಗ್ ಪ್ಯಾಟರ್ನು ಕರ್ನಾಟಕದಲ್ಲಿ ಹೆಂಗಾಗುತ್ತೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಯಾವ ಪಕ್ಷದ ಪರವಾಗಿ ನಿಂತ್ಕೊಳ್ತಾರಲ್ಲ ಅದಕ್ಕೆ ತದ್ವಿರುದ್ಧವಾಗಿ ಕುರುಬ ಸಮುದಾಯ ನಿಂತ್ಕೊಳ್ಳುತ್ತೆ ದ್ಯಾಟ್ ಇಸ್ ದಟ್ ಹ್ಯಾಸ್ ಬಿನ್ ದ ವೋಟಿಂಗ್ ಪ್ಯಾಟರ್ನ್ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಸೇಮ್ ರ ಯು ರಿಪೀಟ್ಸ್ ಇನ್ ಉತ್ತರ ಕರ್ನಾಟಕ ಲಿಂಗಾಯತ ಸಮುದಾಯ ಯಾವ ಪಕ್ಷವನ್ನು ಬೆಂಬಲಿಸ್ತಾ ಇದೆ ನೋಡ್ಕೊಂಡು ಕುರುಬ ಸಮುದಾಯದ್ದು ತದ್ ವಿರುದ್ಧ ಅರೆ ಪೊಲಿಟಿಕಲ್ ಸರ್ವೈವಲ್ ಪ್ರಶ್ನೆ ಅದು ಹರಿಯಾಣದಲ್ಲಿ ಹಂಗೆ ಆಯಿತು ಹತ್ತು ವರ್ಷಗಳ ಆಂಟಿ ಇನ್ಕಂಬನ್ಸಿ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಬಿ ಜೆ ಪಿಯವರು ಎಲೆಕ್ಷನ್ಗೆ ಇನ್ನೊಂದು ಆರು ತಿಂಗಳಿರುವಾಗ ಮುಖ್ಯಮಂತ್ರಿಯನ್ನೇ ಬದಲಾವಣೆ ಮಾಡಿಬಿಟ್ರು ಮನೋಹರ್ ಲಾಲ್ ಖಟ್ಟರ್ನನ್ನು ತೆಗೆದು ಸೈನಿಯನ್ನು ಹಿಂದುಳಿದ ವರ್ಗ ಓ ಬಿ ಸಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು ಒ ಸಮುದಾಯ ಜೊತೆಗೆ ನಿಂತ್ಕೊಂಡ್ತು ಯಾವಾಗ ಕಾಂಗ್ರೆಸ್ ಗೆದ್ರೆ ಭೂಪಿಂದರ್ ಸಿಂಗ್ ಹೂಡಾ ಮುಖ್ಯಮಂತ್ರಿ ಆಗೋದು ಕನ್ಫರ್ಮು ಅಂತಾಯಿತು ಉಳಿದ ವರ್ಗಗಳ ಒಂದು ಕಡೆ ಸೇರ್ಕೊಂಡು ರಿಸಲ್ಟಿಂಗ್ ಬಂತಪ್ಪ ಬಂದ ಮೇಲೆ ಏಕಾಏಕಿ ಇ ವಿ ಎಮ್ ಮೇಲೆ ಆರೋಪ ಅಂದ್ಬಿಟ್ರೆ ಆ್ಯಂಡ್ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅತ್ಯದ್ಭುತವಾದ ಗೆಲುವು ಪಡಿತಲ್ಲ ಅವಾಗೇನು ಹೇಳಿದ್ದು ಆವಾಗ ಇ ವಿ ಎಮ್ ಮೇಲೆ ಯಾರು ಸಂಶಯ ಪಟ್ರ ಇಲ್ಲ ಅವಾಗ ಪ್ರಜಾಪ್ರಭುತ್ವದ ಗೆಲುವು ಸಂವಿಧಾನದ ಗೆಲುವು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಯ್ತಲ್ಲ ಅಲ್ಲಿ ಅವಾಗಲೂ ಪ್ರಜಾಪ್ರಭುತ್ವದ ಗೆಲುವು ತಾನಾಶಾಹಿಯ ವಿರುದ್ಧ ಜನ ಮತ ಹಾಕಿದ್ರು ಆದರೆ ಅಸ್ಸಾಂ ಚುನಾವಣೆ ಸೋತಾಗ ತ್ರಿಪುರ ಚುನಾವಣೆ ಸೋತಾಗ ಉತ್ತರಾಖಂಡ್ ಸೋತಾಗ ಇ ವಿ ಎಮ್ ಮೇಲೆ ಸಂಶಯ ಇದೆ ಇ ವಿ ಎಮ್ ಮೇಲ್ ಸಂಶಯ ಇದೆ ಸಂಶಯ ವ್ಯಕ್ತಪಡಿಸಬಾರ್ದು ಅಂತ ಯಾರೂ ಹೇಳೋದಿಲ್ಲ ಬಟ್ ಅದಕ್ಕೊಂದು ಬೇಸಿರಬೇಕು ಈ ದೇಶದಲ್ಲಿ ಇ ವಿ ಎಮ್ ತಂದದ್ದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ತಂದಂಥ ವ್ಯವಸ್ಥೆ ಇದು ಆವಾಗ ಬಿ ಜೆ ಪಿ ಅವರು ಸಂಶಯ ವ್ಯಕ್ತಪಡಿಸಿದರು ಅವ್ರನ್ನ ಕರೆದು ಎಲ್ಲ ಸಂಶಯಗಳನ್ನು ಬಗೆಹರಿಸಲಾಯಿತು ಏನು ಡೌಟ್ ಇದೆ ಬನ್ನಿ ಇಲ್ಲಿ ಕೂತ್ಕೊಂಡು ಬನ್ನಿ ಅಂತ ಅದಾದ ನಂತರ ನಾನ್ನೂರು ಕೋಟಿ ಓಟ್ಗಳು ಬಿದ್ದಿದ್ದಾವೆ ಇ ವಿ ಎಂನಲ್ಲಿ ನಾನ್ನೂರು ಕೋಟಿ ಓಟ್ಗಳು ನಾಲ್ಕು ಲೋಕಸಭಾ ಚುನಾವಣೆಗಳು ನಡೆದಿದ್ದಾವೆ ಇನ್ನೂರು ವಿಧಾನಸಭಾ ಚುನಾವಣೆಗಳು ನಡೆದಿದ್ದಾವೆ ಅರೆ ಒಂದು ವ್ಯವಸ್ಥೆಯನ್ನು ದೇಶ ಒಪ್ಕೊಂಡಾಗ ಆ ವ್ಯವಸ್ಥೆಯಡಿಯಲ್ಲಿ ಬಂದ ಫಲಿತಾಂಶ ನಿಮಗೆ ಪೂರಕವಾಗಿಲ್ಲ ಅಂದಾಗಲೆಲ್ಲ ಸಂಶಯಗಳನ್ನು ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸ್ತಾ ಫೈನಲಿ ಏನಾಗ್ತಾ ಇರೋದು ಗೊತ್ತಾ ಈ ದೇಶದಲ್ಲಿ ಒಂದಷ್ಟು ಇಂಡಿಪೆಂಡೆಂಟ್ ರೀ ಸ್ವಾಯತ್ತ ಸಂಸ್ಥೆಗಳಿದ್ದಾವೆ ನ್ಯಾಯಾಂಗ ಅಂಥದ್ದೊಂದು ಚುನಾವಣಾ ಆಯೋಗ ಅಂಥದ್ದೊಂದು ದೇಶದ ದುರಂತ ಇನ್ ಇನ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಇಂಡಿಪೆಂಡೆಂಟ್ ಅಂದರೆ ಜನ ನಂಬೋದಕ್ಕೆ ತಯಾರಿಲ್ಲ ಈಗ ಇ ಡಿ ಇಂಡಿಪೆಂಡೆಂಟ್ ಅಂದರೆ ಜನ ನಂಬ್ತಾರಾ ಸಿ ಬಿ ಐ ಇಂಡಿಪೆಂಡೆಂಟ್ ಅಂದರೆ ಜನ ನಂಬ್ತಾರ ಹಾಗೆ ರಾಜ್ಯಗಳಿಗೆ ಬಂದರೆ ಲೋಕಾಯುಕ್ತ ಪೊಲೀಸರು ಇಂಡಿಪೆಂಡೆಂಟ್ ಅಂದರೆ ಜನ ನಂಬುತ್ತಾರ ಹಂಗೆ ಒಂದೊಂದೇ ಒಂದೊಂದೇ ಸಂಸ್ಥೆಗಳ ಮೇಲಿನ ಸಂಶಯ ಅಂದರೆ ನಂಬಿಕೆ ಸಡಿಲ ಆಗ್ತಾ ಇರುವ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಮೇಲೂ ಈ ರೀತಿ ಮತ್ತೆ 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 ಬೇಸ್ಲೆಸ್ ಆರೋಪಗಳನ್ನು ಮಾಡ್ತಾ ಹೋಗ್ಬಿಟ್ರೆ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ವ್ಯವಸ್ಥೆ ನೋಡಿ ಸೀತೆಯ ಮೇಲೆ ಅಯೋಧ್ಯೆಯ ಅಗಸನಿಗೆ ಪ್ರಶ್ನೆ ಎತ್ತುವ ಅಧಿಕಾರ ಇರಲಿಲ್ಲ ಅಂತ ಯಾರು ಅನ್ನೋದಿಲ್ಲ ಅಗಸನಿಗೆ ಏನೋ ಅಧಿಕಾರ ಇತ್ತೇನೋ ಪ್ರಜರಿ ರಾಣಿಯ ಪವಿತ್ರತೆಯ ಬಗ್ಗೆ ನಾನು ಮಾತಾಡಬಾರ್ದು ಅಂತೂ ಅಗಸ ಕೇಳಿದ್ರು ಉತ್ತರ ಇರಲಿಲ್ಲ ಯಾರತ್ರೂ ಆದರೆ ಅಗಸ ಪ್ರಶ್ನೆ ಮಾಡಿ ಹೋಗ್ಬಿಟ್ಟ ಪರಿಣಾಮ ಯಾವುದ್ರ ಮೇಲೆ ಆಗಿದ್ದು ಇಕ್ಶ್ವಾಕು ವಂಶದ ಮೇಲೆ ಪರಿಣಾಮ ಅಯೋಧ್ಯ ರಾಜ್ಯದ ಮೇಲೆ ಪರಿಣಾಮ ಅದನ್ನು ಗಮನದಲ್ಲಿಟ್ಕೋಬೇಕು ಅನ್ನೋ ಕಾರಣಕ್ಕೆ ಕಳಕಳಿಯಿಂದ ಹೇಳ್ತಾ ಇರೋದು ಅರೆ ಸೋಲಿಗೆ ಒಂದು ಪ್ರಾಮಾಣಿಕವಾದ ಆತ್ಮವಿಮರ್ಶೆ ಮಾಡಿಕೊಂಡ್ರೆ ಸರಿಯಾದ ಉತ್ತರ ಸಿಕ್ಕಿಬಿಡುತ್ತಪ್ಪ ಜನ ನಗತಾರೆ ಅನ್ನೋ ಪರಿಕಲ್ಪನೆ ಏನಾದರೂ ಬೇಡವಾ ಗೆದ್ದಾಗ ಪ್ರಜಾಪ್ರಭುತ್ವಕ್ಕೆ ಗೆಲುವು ಸಂವಿಧಾನಕ್ಕೆ ಗೆಲುವು ಅಂದು ಸೋತಾಗಲೆಲ್ಲ ಇವಿಎಮ್ ಬೈಕಂಡ್ ಕೂತ್ಕೊಂಡ್ರೆ ಜನ ನಗತಾರೆ ಅನ್ನೋ ಪರಿಕಲ್ಪನೆ ಬೇಡವಾ ಉಳಿದವ್ರನ್ನ ಬಿಡ್ರಿ ನಿಮ್ಮ ಅಂಗಪಕ್ಷಗಳು ನಿಮ್ಮ ಮಿತ್ರ ಪಕ್ಷಗಳು ಒಪ್ಕೊಳ್ಳೋದಕ್ಕೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್